ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಂಪು ಡಾಲು ಮತ್ತು ನಾನು ಚಾನಲ್. ಇವತ್ತು ಬಂದು ಥರ್ಸ್ಡೇ ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು 11 ಆಗಿದೆ. ನನ್ನ ಮಕ್ಕಳಿಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದೆ. ಸ್ಕೂಲ್ ಟಿಫನ್ ಎಲ್ಲ ಆಯಿತು. ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ರೆಡಿ ಮಾಡಿಟ್ಟು ಎಲ್ಲ ತಿನ್ನಿಸಿ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾಯಿತು. ನಾನಿನ್ನೂ ಟಿಫನ್ ಆಗಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಜಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಬಂದೆ. ಹಾಗೆ ವಿಡಿಯೋ ಲಾಗ್ ಆದರೂ ಕಂಟಿನ್ಯೂ ಮಾಡೋಣ ಅಂತ ಹಾಗೆ ಮಾಡ್ತಾ ಇದ್ದೀನಿ. ಇವತ್ತು ಪೂಜೆ ಮಾಡಬೇಕು ಅಷ್ಟೇ. ಹೂವೆಲ್ಲ ತಂದು ಹೂವೆಲ್ಲ ಇದೆ ಅದನ್ನಿಟ್ಟು ಪೂಜೆ ಮಾಡಬೇಕು. ಮತ್ತು ಏನಂದರೆ ಇನ್ನು ನಂದು ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಇವತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬದಲು ಒಂದು ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು, ಹೆಲ್ದಿ ಡ್ರಿಂಕ್ ಅದು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಅದು ಏನಪ್ಪ ಅಂತಂದರೆ ಹೇರ್ಗಾಗ್ಬೋದು, ಸ್ಕಿನ್ಗಾಗ್ಬೋದು, ಐಸ್ಗಾಗ್ಬೋದು, ಎಲ್ಲದಕ್ಕೂ ತುಂಬಾ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಹೇಳಿದ್ನಲ್ವಾ, ಸ್ಕಿನ್ನು, ಹೇರು ಮತ್ತು ಕಣ್ಣು ಇದಕ್ಕೆಲ್ಲನೂ ತುಂಬಾ ಬೆನಿಫಿಟ್ ಇರೋ ಅಂಥ ಡ್ರಿಂಕ್ ಇದು. ಡಯಟಲ್ಲಿ ಇರೋರಂತೂ ಇದನ್ನು ತಿಂಡಿ ಸ್ಕಿಪ್ ಮಾಡಿ ತೊಗೊಂಡ್ರೆ ಬೇಗನೆ ವೆಯ್ಟ್ ಲಾಸ್ ಆಗ್ತಾರೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನಾನು ಅದನ್ನು ಶೇರ್ ಮಾಡ್ಕೋತೀನಿ. ಫಸ್ಟ್ ನಾನು ಬಂದು ಪೂಜೆ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಮಾಡಿದ್ದು ಆಮೇಲೆ ನಾನು ಆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ನನಗೂ ಹಶ್ವಾಗಿದೆ, 11 ಆಗಿದೆ ಅಲ್ಲ ಟೈಮು, ಹಶ್ವಾಗಿದೆ. ಅದು ಮಾಡ್ಕೊಂಡು ಕುಡಿದು ಆಮೇಲೆ ಆ ವಿಡಿಯೋನ ನಿಮಗೂ ಅದನ್ನು ನಾನು ರೆಡಿ ಮಾಡ್ತೀನಲ್ವಾ, ಆ ಹೆಲ್ದಿ ಡ್ರಿಂಕ್ ಅದನ್ನು ರೆಡಿ ಮಾಡ್ತೀನಲ್ವಾ, ಆಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು. ಅದು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ಮಾಡೋಕ್ಕೆ ಅದನ್ನು ಶೇರ್ ಮಾಡ್ಕೊತೀನಿ. ಡಿಂಪು ಬರೋಷ್ಟರಲ್ಲಿ ಡಾಲು ಬರೋಷ್ಟರಲ್ಲಿ ಫಟಾಫಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೋಬೇಕು. ಮೇಯ್ನು ಪೂಜೆ ಮುಗಿಸ್ಕೊಂಡು ಹೆಲ್ದಿ ಡ್ರಿಂಕ್ ಎಲ್ಲ ಕುಡ್ಕೋಬೇಕು. ಹಶ್ವಾಗ್ತಾ ಇದೆ, ಬನ್ನಿ ಈಗ ಪೂಜೆ ಮಾಡ್ಕೊಂಬಿಡ್ತೀನಿ. ಪೂಜೆ ಎಲ್ಲ ಮಾಡಾದಮೇಲೆ ನಾನು ಮತ್ತೆ ಸಿಗ್ತೀನಿ. ಪೂಜೆ ಎಲ್ಲ ಮಾಡಿದೆ, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದ್ದು ಇವಾಗ ಜಸ್ಟ್ ಹಾಗೆ ಒಂದು 5 ಮಿನಿಟ್ ಕುತ್ಕೊಂಡೆ. ಇವಾಗ ಹೋಗಿ ನಾನು ಹೆಲ್ದಿ ಡ್ರಿಂಕ್ ಅಂತ ಹೇಳಿದೆ ಅಲ್ವಾ, ಅದನ್ನು ಮಾಡ್ಕೋಬೇಕು. ತುಂಬ ಹಶ್ವಾಗ್ತಾ ಇದೆ. ಪೂಜೆ ಎಲ್ಲ ಆಯಿತು, ಬನ್ನಿ ತೋರಿಸ್ತೀನಿ. ಪೂಜೆ ಎಲ್ಲ ಮಾಡಿದ್ದಾಯಿತು. ನೋಡಿದ್ರಲ್ವಾ, ಪೂಜೆ ಎಲ್ಲ ಆಯಿತು. ಇವಾಗ ಹೋಗಿ ನಾನು ಅದು ಡ್ರಿಂಕ್ ರೆಡಿ ಮಾಡ್ಕೊತೀನಿ. ಹೆಲ್ದಿ ಡ್ರಿಂಕ್ ಅಂತ ಹೇಳ್ದಲ್ವ, ಅದನ್ನು ಹೇಗೆ ಮಾಡೋದು, ಏನೇನೆಲ್ಲ ಹಾಕಿ ನಾನು ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ಆಯಿತಾ. ತುಂಬ ಹಶ್ವಾಗ್ತಿದೆ, ಬನ್ನಿ ರೆಡಿ ಮಾಡೋಣ. ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ವೀಕ್ಲಿ ಒಂದು 2-3 ಡೇಸ್ ಆದರೂ ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಅದನ್ನೆಲ್ಲ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಆ ಡ್ರಿಂಕ್ ರೆಡಿ ಮಾಡ್ತಾ. ಓಕೆನಾ, ಬನ್ನಿ ಹೋಗೋಣ ಮಾಡೋಣ. ನೋಡಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅದ್ರ ಜ್ಯೂಸ್ ತೊಗೊಬೇಕು. ನೋಡಿ, ಇದನ್ನೆಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಆ್ಯಪಲ್ಲು ಬೀಟ್ರೂಟ್ ಎಲ್ಲನೂ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇದನ್ನೆಲ್ಲ ಜ್ಯೂಸ್ ತೊಗೊಬೇಕು. ಇದಕ್ಕೆ ಬೇಕಂತಂದರೆ ಆಪ್ಷನ್ ಎಲ್ಲ ಶುಂಠಿನೂ ಹಾಕೊಬೋದು. ಶುಂಠಿ ಬೇಡ ಅಂತ ಸ್ಕಿಪ್ ಮಾಡ್ಬೋದು, ನಾನು ಶುಂಠಿ ಏನು ಹಾಕೊತಾ ಇಲ್ಲ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನೇನಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ವೆಯ್ಟ್ ಲಾಸ್ ಆಗೋರ್ಗಂತೂ ತಿಂಡಿ ಸ್ಕಿಪ್ ಮಾಡಿ ಮಾರ್ನಿಂಗೆ ಜ್ಯೂಸ್ ತೊಗೊಬೋದು. ಇನ್ನೊಂದು ಬಂದು ಸ್ಕಿನ್ ಅಂತೂ ಡೇ ಬೈ ಡೇ ಅದು ಗ್ಲೋ ಆಗ್ತಾ ಹೋಗ್ತಿರುತ್ತೆ ಸ್ಕಿನ್ನು, ಮತ್ತು ಪಿಂಪಲ್ಸ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಮತ್ತು ಏರ್ಫಾಲ್ ಆಗೋದಿಲ್ಲ, ಮತ್ತು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಇಷ್ಟು ಬೆನಿಫಿಟ್ ಇದೆ ಇದರಿಂದ, ಈ ಜ್ಯೂಸಿಂದ. ವೀಕ್ಲಿ 1-3 ಡೇಸ್ ಆದರೂ ತೊಗೊಂಡ್ರೆ ಹೆಲ್ತ್ ಬೆನಿಫಿಟ್ ಅಂತೂ ತುಂಬಾ ಇದೆ. ತೊಗೊಳ್ಳಿ, ನಾನು ತೊಗೊತೀನಿ. 1-2 ಡೇಸ್ ಆದರೂ ತೊಗೊತೀನಿ ನಾನು ವೀಕ್ಲಿ. ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತೀನಿ. ಇಟ್ಕೊಂಡು ನಾನು ಬೇಕಂದಾಗ ತೊಗೊತೀನಿ. ತುಂಬಾ ಯೂಸ್ ಇದೆ ಇತ್ತು ಈ ಡ್ರಿಂಕ್ ಕುಡಿಯೋದ್ರಿಂದ. ಅಷ್ಟು ಹೊಟ್ಟೆನೂ ಫಿಲ್ ಅನಿಸುತ್ತೆ. ಈ ಕಡೆ ಹೆಲ್ತ್ ಬೆನಿಫಿಟು ಇದೆ, ಏರ್ಫಾಲ್ ಆಗೋದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಒಂದ್ಸಲ ತೊಗೊಂಡು ನೋಡಿ ನೀವು, ಒಂದು ಅಷ್ಟು ಕಂಟಿನ್ಯೂಸ್ ಆಗಿ ತೊಗೊಳ್ಳಿ. ಏರ್ಫಾಲ್ ಎಲ್ಲ ತುಂಬಾ ಬೇಗನೆ ಕಡಿಮೆ ಆಗೋಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ನಾನು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಸ್ಕಿಪ್ ಮಾಡಿ ಇದನ್ನು ತೊಗೋತಾ ಇರೋದು. ಓಕೆ, ಇದನ್ನೆಲ್ಲ ಚಾಪ್ ಮಾಡ್ಕೊಂಡು ಬಂದು ನಾನು ಮತ್ತೆ ನಾನು ಜ್ಯೂಸ್ ಮಾಡಾದ್ಮೇಲೆ ನಾನು ಮತ್ತೆ ಸಿಗ್ತೀನಿ. ನೋಡಿ, ಜ್ಯೂಸ್ ಜಾರ್ ಎಲ್ಲನೂ ಹಾಕೊಂಡಿದ್ದೀನಿ ನಾನು. ಕ್ಯಾರೆಟು ಮತ್ತು ಆ್ಯಪಲ್
ಮತ್ತು ಬೀಟ್ರೂಟ್ ಇಷ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ತಗೊಬೇಕು. ಬನ್ನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಗ್ರೈಂಡ್ ಮಾಡ್ಕೊಡ್ತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇದು ಜ್ಯೂಸ್ ಬಂದು ರೆಡಿ ಆಗಿದೆ. ಇದು ಚೆನ್ನಾಗೆ ಎಲ್ಲ ಪೇಸ್ಟ್ ಆಗಿದೆ. ಇವಾಗ ಇದನ್ನ ಸೋಸ್ಕೊಳ್ಳೋಣ. ಜ್ಯೂಸ್ ಮತ್ತು ಇದು ಎಲ್ಲ ಚೆನ್ನಾಗೆ ಗ್ರೈಂಡ್ ಆಗಿದೆಯಲ್ಲ, ಇದನ್ನು ಕ್ಲೀನಾಗೆ ಜ್ಯೂಸ್ ತಗೊಳ್ಳೋಣ. ಇದನ್ನೆಲ್ಲ ಕ್ಲೀನಾಗಿ ಜ್ಯೂಸ್ನ ಸಪ್ರೇಟ್ ಮಾಡೋಣ. ಇದಕ್ಕೆ ಯಾವುದೇ ರೀತಿ ಶುಗರ್ ಎಲ್ಲ ಆ್ಯಡ್ ಮಾಡಬಾರ್ದು, ಇಲ್ಲ ಅಂತಂದರೆ ಅದು ಹೆಲ್ದಿ ಡ್ರಿಂಕ್ ಆಗೋದೇ ಇಲ್ಲ. ಶುಗರ್ ಆ್ಯಡ್ ಮಾಡಿಕೊಂಡ್ರೆ ಬೇಕಂತಂದರೆ ನಾವು ಕುಡಿಬೇಕಾದ್ರೆ ಹನಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು, ಇಲ್ಲಾಂದರೆ ಹಾಗೇನು ಕುಡಿಬೋದು, ಚೆನ್ನಾಗಿರುತ್ತೆ. ಸ್ವೀಟ್ ಬೇಕು ಅನ್ನೋರು ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನಾನು ಒಂದು ಕಂಟೈನರ್ ಒಂದು ಬಾಟಲ್ಗೆ ಹಾಕಿ ನಾನು ಫ್ರಿಜ್ನಲ್ಲಿ ಇಟ್ಕೊತೀನಿ, ಸ್ಟೋರ್ ಮಾಡ್ಕೊತೀನಿ, ಬೇಕು ಅಂದಾಗ ಕುಡಿತೀನಿ. ನೋಡಿದ್ರಲ್ವಾ ಹೆಲ್ದಿ ಡ್ರಿಂಕ್. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇನಾದರೂ ಈ ಡ್ರಿಂಕ್ ಇಷ್ಟ ಆಯಿತು, ನಿಮಗೆ ಬೆನಿಫಿಟ್ ಅನ್ನಿಸ್ತು ಅಂತ ಅನ್ಸೋದಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವೀಡಿಯೋಸ್ ನೋಡಿ ಹಾಗೆ ಹೋಗ್ಬೇಡಿ. ಇದು ಅಂತ ಕಂಟಿನ್ಯೂಸ್ಲಿ ಒಂದು ವೀಕ್ ಕುಡಿದು ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಏರ್ ಫಾಲ್ದಾಗ್ಬೋದು ಮತ್ತು ಫೇಸ್ದಾಗ್ಬೋದು ಎಲ್ಲ ನೋಡಿ, ಡೇ ಬೈ ಡೇ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಏರ್ ಫಾಲ್ ಕಮ್ಮಿ ಆಗುತ್ತೆ, ಫೇಸು ಡೇ ಬೈ ಡೇ ಅದು ಒಂಥರ ಗ್ಲೋನೆಸ್ ಬರುತ್ತೆ. ನೀವೇ ಅವಾಗ ಕಮೆಂಟ್ ಮಾಡಿ ನನಗೆ, ಓಕೆನಾ ಏನು ಅನ್ನಿಸ್ತು ನಿಮಗೆ ಅಂತೇಳಿ. ಈ ಡ್ರಿಂಕ್ ಕುಡಿದಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನೀವು ಕಮೆಂಟ್ ಮಾಡಿ, ಓಕೆನಾ. ನಾನು ಯೂಸ್ ಮಾಡಿದ್ದೀನಿ, ನನಗೆ ಬೆನಿಫಿಟ್ ಅಂತೂ ಸಿಕ್ಕಿದೆ ಇದರಿಂದ. ಇವಾಗ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹನಿ ಇಲ್ಲ ಅಂದ್ರೂ ಕುಡಿಬೋದು, ಯಾಕಂದರೆ ಆ್ಯಪಲ್ಲು ಕ್ಯಾರೆಟು ಬೀಟ್ರೂಟ್ ಎಲ್ಲದರಲ್ಲೂ ಸ್ವೀಟ್ ಇರುತ್ತಲ್ವಾ, ಬ್ಯಾಲೆನ್ಸ್ ಆಗುತ್ತೆ. ಯಾವ ಶುಗರು ಯಾವುದು ಏನೂ ಆ್ಯಡ್ ಮಾಡ್ಕೊಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಶುಗರ್ ಹಾಕೊಂಡಾಗ ಹೆಲ್ದಿ ಡ್ರಿಂಕ್ ಅಂತಲೇ ಅನ್ಸ್ಕೊಳ್ಳಲ್ಲ. ಬೇಕಾ ಬೈ ಚಾನ್ಸ್ ನೀವು ಬೇಕು ತುಂಬಾ ಸ್ವೀಟ್ ಕುಡಿತೀರಾ ನೀವು ಅಂದರೆ ಹನಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಓಕೆನಾ. ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅನ್ನೋದು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಯೂಸ್ ಮಾಡಿ ನಿಮಗೂ ಯೂಸ್ ಆಯ್ತಾ ಅನ್ನೋದನ್ನ, ಯೂಸ್ ಆದಮೇಲೆ ನೀವು ಯೂಸ್ ಮಾಡಾದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಓಕೆನಾ. ಬರೀ ಇದನ್ನೆಲ್ಲ ಡ್ರಿಂಕ್ ಎಲ್ಲ ಕುಡ್ಕೊಂಡಿದ್ದು ನಾನು, ಮತ್ತೆ ಆಮೇಲೆ ಲಾಕ್ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ವಾಕ್ ಮುಗಿಸ್ ಬಂದೆ, ಜೋರು ಮಳೆ ಬಂದುಬಿಡ್ತು, ಹಾಗೆ ಬಂದು ಸ್ವಲ್ಪ ನಿಂದೆ ವಾಕೆಲ್ಲ. ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದೆ, ಹೀಗೆ ಒಂದು ಏನಾದರೂ ಒಂದು ಆಗ್ತಾ ಇರುತ್ತೆ. ವಾಕ್ ಇರು ಮಾಡಲ್ಲ, ವಾಕ್ ಮಾಡಬೇಕು ಅಂತ ಹೋದಾಗ ಏನಾದರೂ ಒಂದೊಂದು ಆಗುತ್ತೆ. ಒಂದೊಂದ್ಸಲ ಡಾಲು ಇಟ್ಟಾಳೆ ಅಂತೇಳಿ ವಾಕ್ ಹೋಗೋಕ್ಕಾಗಲ್ಲ. ಡಾಲು ಇಲ್ಲಿ ಫ್ರೆಂಡ್ ಮನೇಲಿ ಬಿಟ್ಟೋಗಿದ್ದೀನಿ ಆಟ ಆಡು ಅಂತೇಳಿ. ಇವತ್ತು ವಾಕ್ ಹೋಗಿದ್ರೆ ಇವತ್ತು ಮಳೆ ಬಂದೆ, ಏನೇನಾದರೂ ಒಂದು ರೀಸನ್ ಬರ್ತಾನೇ ಇರುತ್ತೆ, ಕ್ಯಾನ್ಸಲ್ ಆಗ್ತಾನಂತೆ. ವಾಕ್ ಅಂತೂ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾರ್ನಿಂಗು ಬ್ಯುಸಿ ಇರ್ತೀನಿ, ಈವ್ನಿಂಗು ಈ ಥರ ಡಾಲು ಇರ್ತಾಳಲ್ವಾ, ಹೋಗೋದಿಕ್ಕಾಗಲ್ಲ, ಹೀಗಾಗುತ್ತೆ. ಇವತ್ತು ನೋಡಿದ್ರೆ ಮಳೆ ಬಂತು, ಒಂದು ಹಾಫ್ ಆನ್ ಅವರ್ ಮಾಡಿದೆ ಬಂದೆ ಮನೆಗೆ. ಯಾಕೆ ಏನು ಆಟ ಆಡ್ತಾ ಇದ್ರಿ ವೈಶು ನೀವು ಇಬ್ರು? ಮಣ್ಣಲ್ಲಿ ಆಟ ಆಡ್ತಾ ಇದ್ರ? ಎಲ್ಲಿತ್ತು? ಗೇಟ್ ಒಳಗಡೆ ಆಟಾಡಿ ಅಂತ ಹೇಳಿದ್ ತಾನೆ. ಅಡುಗೆ ಮನೆ ಏನಾದರೂ ಲೈಟಾಗಿ ಮಾಡಬೇಕು. ಚಪಾತಿ ಇಟ್ಟಿದ್ದೆ ನೋಡೋಣ, ಚಪಾತಿ ಇಟ್ಟಿದ್ದೆ, ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ. ಕ್ಯಾರೆಟ್ ಅಂತ ಹೇಳೋದು ಕಟ್ ಮಾಡಿಕೊಡ್ಲ. ಹಿಂಗೆ ನೋಡೋಣ, ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಆದ್ರೂ ಎಷ್ಟು ಸ್ವೆಟ್ ಆಗಿದ್ದೀನಿ ಗೊತ್ತಾಯ್ತು, ಎಲ್ಲ ಸ್ವೆಟ್ ಆಗೋಗಿದ್ದೀನಿ, ತುಂಬಾ ಚಳಿ ಇದೆ ಹೊರಗಡೆ, ಆದ್ರೂ ಸ್ವೆಟ್ ಆಗಿದ್ದೀನಿ. ವಾಕ್ ಮಾಡಿದ್ರೆ ಹಾಫ್ ಅನ್ ಅವರ್ ಮಾಡಿದ್ದಕ್ಕೆ ಚೆನ್ನಾಗಿ ಸ್ವೆಟ್ ಆದ್ರೆ, ಒಂದ್ ಮಂತ್ ಕ್ಲೀನ್ ಆಗಿ ವಾಕ್ ಮಾಡಿಬಿಟ್ರೆ ವೆಯ್ಟ್ ಲೂಸ್ ಆಗ್ತೇನೆ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ವೆಯ್ಟ್ ಲೂಸ್ ಆಗ್ತೀನಿ ಕರೆಕ್ಟ್ ಆಗಿ ವಾಕ್ ಮಾಡ್ಕೊಂಡು ಹೋದ್ರೆ. ನಾನು ಟೈಮ್ ಸಿಗ್ತಾ ಇಲ್ಲ, ನಾನು ವಾಕ್ ವಾಕ್ ಮಾಡೋದಕ್ಕೆ ಅಂತ ಟೈಮ್ ಸಿಗ್ತಾ ಇಲ್ಲ. ಈವ್ನಿಂಗ್ ಆದ್ರೆ ಒಂಥರ ಆಗುತ್ತೆ, ಬೆಳಿಗ್ಗೆ ಆದ್ರೆ ಒಂಥರ ಆಗುತ್ತೆ, ಈ ತರ ಆಗೋಗಿದೆ. ನೋಡೋಣ ಅದು ಯಾವಾಗ ಸರಿ ಹೋಗುತ್ತೋ, ಅದು ಯಾವ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ವಾಕ್ ಮಾಡ್ಕೊಂಡು ಹೋಗ್ತೀನೋ ಏನೋ ಗೊತ್ತಿಲ್ಲ. ಒಂದ್ ವಾರ ಮಾಡ್ತೀನಿ, ಆಮೇಲೆ ಸ್ಟಾಪ್ ಮಾಡ್ಬಿಡ್ತೀನಿ, ಒಂದ್ ಎರಡು ದಿನ ಮಾಡ್ತೀನಿ ಸ್ಟಾಪ್ ಮಾಡ್ಬಿಡ್ತೀನಿ, ಹೀಗೇನೆ ಆಗ್ತಿದೆ. ಇವತ್ತಿನ ಇಲ್ಲಪ್ಪ, ನಾನು ಇವತ್ತಿಂದ ಮಾಡ್ಲೇಬೇಕು ಅನ್ಕೊಂಡು ಹೋದೆ. ನೋಡಿದ್ರೆ ಮಳೆ, ನಾವು ಅನ್ಕೊಳ್ಳೋದು ಏನೂ ಆಗಲ್ಲ, ಅನ್ಕೊಳ್ಳೋದೇ ಒಂದು, ಆಗದೆ ಇನ್ನೊಂದು, ಆ ಥರ ಆಗುತ್ತೆ ಮಾಡಿದ್ದೆ ಅಲ್ಲ. ಸೊ ಹಾಗೆ ಇದೆ. ದೀಪ ಒಂದು ಹಚ್ಬಿಡೋದು ಅಷ್ಟೇ, ನೀನು ಲೈಟ್ ಆನ್ ಮಾಡಿದ್ದೀನಿ ದೇವ್ರ ಮನೇಲಿ, ದೀಪ ಒಂದು ಹಚ್ಬೇಕು. ದೀಪ ಹಚ್ಚಿದ್ದು ಚಪಾತಿ ಇಟ್ಟಿದೆ, ಚಪಾತಿ ಇಟ್ಟಿದೆ, ಬೀಟ್ರೋಟ್ ಪಲ್ಯ ಮಾಡಿಕೊಂಡು ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ. ಮಕ್ಕಳು ಸಂಜೆ ಎಲ್ಲ ಸ್ನ್ಯಾಕ್ಸ್ ತಿನ್ಬಿಡ್ತಾರಲ್ವಾ, ನೈಟು ಅಷ್ಟು ಊಟ ಕೇಳಲ್ಲ ಅವರು, ಲೈಟಾಗಿರಬೇಕು ಊಟ. ನನಗೂ ಅಷ್ಟೇ, ನೈಟು ಮಾತ್ರ ಲೈಟಾಗಿ ಊಟ ತಗೋತೀನಿ, ಚಪಾತಿ ಮುದ್ದೆ. ರೈಸ್ ಆದರೆ ಸ್ವಲ್ಪ ಏನಾದರೂ ಫ್ರೂಟ್ಸ್ ಈ ಥರ ತಿನ್ಕೊಬಿಡ್ತೀನಿ ಒಂದೊಂದ್ಸಲ. ನೈಟ್ ಅಂತೂ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದ್ರಿಂದ ಊಟ ಅಂತೂ ಲೈಟಾಗೇ ಇರಬೇಕು ನೈಟು. ಇಟ್ಟಾ ವಯಸ್ಸಿನ ಜೊತೆ ಏನ್ ಆಟ ಆಡ್ತಾ ಇದ್ದೀರ ಅಲ್ಲು? ಮೊನ್ನಾಟ ಹೇಗಿರುತ್ತೆ? ಹೇಳ್ಕೊಡು, ಮೊಮ್ಮಗೂ ಹೇಳ್ಕೊಡು, ಮೊಮ್ಮನು ಬರ್ತಾರೆ ನಿಮ್ ಜೊತೆ ಆಟಕ್ಕೆ. ಹೇಗ ಆಟ ಆಡೋದ್ರಿ? ಕಲ್ಸ್ಕೊಬಿಡಿ, ನೀರಕ್ಕೆ ಜಾಸ್ತಿ ಹಂಗೆ ರುಬ್ಬಿ ರುಬ್ಬಿ ಮಾಡಿ. ನಿಮ್ ಮಿಕ್ಸಿನ ರುಬ್ಬಕ್ಕೆ ಮತ್ತೆ ಮಿಕ್ಸಿನ ರುಬ್ಬಕ್ಕೆ ಆಮೇಲೆ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲಾ? ಎಲ್ಲಿ ಸ್ವಿಮ್ಮಿಂಗ್ ಪೂಲು? ಒಂದ್ ಬಕೆಟ್ ಮಾಡಿಕೊಂಡು ಬೀಚ್ ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ಮಾಡ್ಕೊಂಡ್ಬಿಡ್ತಾರೆ ಇವ್ರು. ಈ ಡಾಲು ಅಂತೂ ತುಂಬಾ ಕ್ರಿಯೇಟಿವಿಟಿ ಮೈಂಡ್ ಇವಳಿಗೆ, ಡಾಲುಗೆ ಅವಳು ಇಮೇಜ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡ್ಬಿಡ್ತಾರೆ. ಒಂದ್ ಬಕೆಟ್ನೆ ನೋಡಿ ಏನಂತೀರಿ ಹೇಳ್ತೀನಿ ನಿಮ್ಮ ಬಕೆಟ್ ಹಾಕೊಂಡ್ತೀನಿ. ಒಂದ್ ಬಕೆಟ್ ಏನದು? ಸ್ವಿಮ್ಮಿಂಗ್ ಪೂಲ್. ಒಂದ್ ಬಕೆಟ್ ನೀರ್ ಇಟ್ಕೊಬಿಟ್ಟು ಅದು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ಬಿಟ್ಲು. ನೋ ಬೇಬಿ, ನಂದು ಬ್ರೌನ್. ನೋ ಬೇಬಿ, ನಿಂದು ಪಿಂಕ್, ನಂದು ಬ್ರೌನ್. ಓ ಇದಾ? ಓಕೆ ಓಕೆ, ಹಾ ಓಕೆ ಓಕೆ. ಹ್ಮ್, ಅಲ್ಲಿ ಮೊಬೈಲ್ ಇರುತ್ತಾ ಬಟನ್ನ? ಓಕೆ ಓಕೆ, ಓ ಅರ್ಥ ಗೊತ್ತಾಯ್ತು. ಓಕೆ, ನಾನು ಅವೆಲ್ಲಿ ಮತ್ತೆ ಸಿಗ್ತೀನಿ. ಚಪಾತಿ ಮಾಡ್ಬೇಕಾದ್ರೆ ನಾನು ಮತ್ತೆ ಸಿಗ್ತೀನಿ. ಇನ್ನೊಂದ್ಸಲ ಬೇಕಾ? ಏನ್ ಮಾತಾಡ್ತೀಯ? ಏನ್ ಮಾತಾಡ್ತೀಯ ಅಂದಲ್ಲ, ಮಾತಾಡು. ಏನಂದ್ರೆ ಮ್ಯಾಮ್ ಚೆನ್ನಾಗಿ ಬರ್ತಿದ್ದಿಲ್ವಲ್ವಾ, ಬಲೂನ್ ಡಮ್ ಮಾಡ್ಬಿಟ್ಯಾ? ಇಲ್ಲ, ಡಮ್ಮನಿತ್ತು. ಹೌದಾ? ಮ್ಯಾಮ್ ಬಲೂನ್ ಕೊಟ್ಟಿದ್ರ ನಿಮ್ಗೆ? ಏನ್ ಕೊಟ್ಟಿದ್ರು ಮ್ಯಾಮ್ ನಿಮ್ಗೆ? ಬಲೂನ್. ಏನು ಕೊಟ್ಟಿದ್ರು? ಚೆನ್ನಾಗಿ ಬರ್ದೆ. ಮಾನ ಕಿವಿ ಹೋಯ್ತು. ಚೆನ್ನಾಗಿ ಬರ್ದೆ, ಚೆನ್ನಾಗಿ ಬರ್ದೆ ಅಂತ ಬಲೂನ್ ಕೊಟ್ಟಿದ್ರ ಮ್ಯಾಮ್? ಡಾಲು ಆಗೇನು, ಪ್ಲೀಸ್, ಕಿವಿ ನೋವುತ್ತೆ ಡಾಲುಮ. ನೀನು ಚೆನ್ನಾಗಿ ಬರೆದಾಗ ಏನಂತಾರೆ ಮ್ಯಾಮ್? ಕೂದ್ಲು ಬಿಡು, ಕೂದ್ಲು ಬಿಡು. ಅಮ್ಮಮ್ಮ, ಚೆನ್ನಾಗಿ ನೀನ್ ಬರೀತಿ ಅಲ್ವಾ, ಮ್ಯಾಮ್ ನಿನ್ಗೆ ಏನಂತಾರೆ? ಗುಡ್ ಗರ್ಲ್. ಆಮೇಲೆ ಆಮೇಲೆ ಏನ್ ಹೇಳ್ತಾರೆ? ಲವ್ ಯು, ಲವ್ ಯು ಅಂತ ಹೇಳ್ತಾರ. ಆಮೇಲೆ ಹಬ್ಬು, ಹಗ್ ಮಾಡ್ಕೊಂತಾರ. ಆಮೇಲೆ ಅಷ್ಟೇ ಅಷ್ಟೇ. ಆಫ್ ಮಾಡ್ಬಿಡೋಣ, ಸಾಕಾ? ಸಾಕಾ, ಆಫ್ ಮಾಡ್ಬಿಡ್ಲ? ಮಾತಾಡಿದೆಲ್ಲ ಮುಗಿತಾ ನೀನು? ನೈಟ್ ಏನ್ ಅಡುಗೆ ಮಾಡಿಚಿನಿ? ಏನ್ ಮಾಡ್ಲಿ ಹೇಳು, ನೀನ್ ಏನ್ ಹೇಳ್ತಾ? ಪಲಾವ್. ಏನ್ ಪಲಾವ್ ಮಾಡ್ಲಿ? ಚಿಕನ್ ಪಲಾವ್. ಚಿಕನ್ ಪಲಾವ್ ಇವತ್ತು ತರಷ್ಟೇ, ತರಷ್ಟೇ ಮಾಡ್ಬಾರ್ದು ಮಾ, ಚಿಚಿ ಮಾಡ್ಬಾರ್ದು ತರಷ್ಟೇ, ಮಾಮಿ ಕಣ್ಣು ಕಿತ್ಕೊಂಡ್ಬಿಡುತ್ತೆ. ಬರೀ ಪಲಾವ್? ಬರೀ ಪಲಾವ್ ಹೆಂಗ್ ಮಾಡೋದು? ಚಿಕನ್ ಬೇಕಾದ್ರು ಇಲ್ಲ, ಚಿಕನ್ ಹಾಕ್ದೇನು ಮಾಡ್ಬೋದು. ಏನ್ ಪಲಾವ್ ಮಾಡ್ಲಿ ಹೇಳ, ಅದನ್ನ ಹೇಳು. ರೈಸ್. ರೈಸ್ ಪಲಾವ್. ರೈಸ್ ಪಲಾವ್, ಅದಕ್ಕೆ ಏನ್ ಹಾಕ್ಲಿ? ವೆಜಿಟೇಬಲ್ ಹಾಕ್ಬೇಕು ತಾನೆ? ಬೀಟ್ರೂಟ್, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾರೆಟ್, ಆನಿಯನ್,
ಈರುಳ್ಳಿ ಅಂದ್ರೂ ಅದೇನೆ, ಆನಿಯನ್ ಅಂದ್ರೂ ಅದೇನೆ, ಬೀನ್ಸ್ ಆನಿಯನ್ ಬೀನ್ಸ್ ಅಷ್ಟೇ ಅಷ್ಟ ಹಾಕಿ ಮಾಡ್ಲ ಪಲಾವ್ ಮಾಡ್ಲ. ಕುಕ್ಕರ್ ಮುಚ್ಚಿಬಿಡಿ, ಮೇಲೆ ಕುತ್ಕೊಳ್ತೀವಿ ನೋಡ್ತೆ. ಬಿಸಾರ್ ಬಂದಾಗ ಬಿಸಾರ್ ಹಂಗೆ ತಿಂತೀನಿ. ಏನಾದ್ರೂ ಜಾಸ್ತಿ ಬಿಸಾರ್ ಮಾಡ್ಬಿಟ್ಟು ಆಫ್ ಮಾಡ್ಬಿಟ್ಟು ನೀವು ಗುಜು ಗುಜ್ಜು ಅಂತ ಹೋಗ್ತೀನಿ. ಅವಾಗ ನಾವು ತಿನ್ಕೊತೀವಿ. ಹೌದಾ? ಅದ ತಿನ್ಕೊಂಡ್ಬಿಡ್ತೀಯಾ? ಹೌದು. ಇವಾಗ ಬೀಟ್ರೂಟ್ ಪಲ್ಯ ಮಾಡಿ, ಚಪಾತಿ ಮಾಡ್ಲಾ, ಪಲಾವ್ ಮಾಡ್ಲಾ, ವೆಜ್ ಪಲಾವ್ ಮಾಡ್ಲಾ? ಹೌದು ಚಿನ್ನಿಮ್ಮ, ನಾನು ಚಪಾತಿ ಮಾಡೋಣ ಅನ್ಕೊಂಡಿದ್ನಲ್ಲ. ಸರಿ, ಚಪಾತಿ ಚಪಾತಿನೇ ಮಾಡ್ಬಿಡ್ಲಾ. ಓಕೆನಾ? ಡನ್ನಾ? ಡನ್ನಾ. ಎಷ್ಟು ಚಪಾತಿ ತಿಂತೀಯ ನೀನು? ಟೂ ಚಪಾತಿ ತಿಂತೀಯ? ನಿಜ ನಿಜ ನಿಜ? ನೀನ್ ತಿನ್ನೋದೇ ಒಂದಲ್ವಾ? ಇವತ್ತು ಟೂ ತಿನ್ಬಿಡ್ತೀಯಾ? ನೋಡೋಣ. ತಿಂದಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ಏನ್ ಪನಿಶ್ಮೆಂಟ್ ಕೊಡ್ಲಿ ಡಾಲುಮಾಗೆ? ಒಂದೇನಾ? ಸುಳ್ಳು ಹೇಳ್ದ್ಯಾ ಎರಡು ತಿಂತೀನಿ ಅಂತ? ಸುಬ್ಬಿ ನೀನು? ಸುಬ್ಬಿ ಅಲ್ಲ ನೀನು? ಇಲ್ಲ. ಇನ್ನೇನು ನೀನು? ರೌಡಿ ಬೇಬಿ. ಹಾ, ರೌಡಿ ಬೇಬಿನಾ? ಅಯ್ಯಯ್ಯೋ, ಡಾಲುಮ ರೌಡಿ ಬೇಬಿ ಅಂತೆ? ಮಮ್ಮ ನಿನ್ನ ಏನಂತ ಕೂಗ್ತಾರೆ? ಚಿನ್ನಿಂಬ ಈ ಕಡೆ. ಮಮ್ಮ ನಿನ್ನ ಏನಂತ ಕೂಗ್ತಾರೆ? ಕುಳ್ಳು ಬೇಬಿ. ಕುಳ್ಳು ಬೇಬಿ, ಆಮೇಲೆ ರೌಡಿ ಬೇಬಿ. ರೌಡಿ ಬೇಬಿ, ಆಮೇಲೆ ಡಾಲ್. ಡಾಲ್, ಆಮೇಲೆ ಅಷ್ಟೇ ಅಲ್ಲ ಮಮ್ಮ. ಗ್ರೀಷ್ಮ. ನೋ ಮಮ್ಮ, ಯಾವತ್ತೂ ನಿನ್ನ ಗ್ರೀಷ್ಮ ಅಂತ ಕೂಗೋದೇ ಇಲ್ಲ. ಅಲ್ಲ, ಡಾಲು. ಹ್ಮ್, ಡಾಲ್ ಅಂತಾರಷ್ಟೇ. ಡಾಲು 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 ಡಾಲ್. ಈಗ ಅಂದ್ರೆ ಡಾಲ್ ಸ್ಕೂಲ್ ಗ್ರೀಷ್ಮ ಅಂತಾರೆ ಅಲ್ಲ ಅಮ್ಮ ಚಿನ್ನ. ಎಂಡ್ ಮಾಡ್ಬಿಡೋಣ ಇವಾಗ, ಸ್ಟಾಪ್ ಮಾಡೋಣ ವಿಡಿಯೋ, ಆಮೇಲೆ ಕಂಟಿನ್ಯೂ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಗೆ. ಪ್ಲೀಸ್ ಪ್ಲೀಸ್. ಮಮ್ಮ ಹೇಳೋದಿಲ್ಲ ಗೊತ್ತು ನಿನಗೆ, ಎಲ್ಲ ವಯಸ್ ಮಾಡಿಬಿಟ್ಟಿದ್ಯಾ? ಓ ಸುಬ್ಬಿ, ಏನ್ ಮಾಡ್ಕೋಬೇಕು ಚಿನ್ನಿ? ಎಲ್ಲರೂ ಸರ್ಪ್ರೈಸ್ ಮಾಡ್ಕೋಬೇಕು, ಸಪೋರ್ಟ್ ಮಾಡ್ಬೇಕು, ಫ್ಯಾಮಿಲಿಗೆಲ್ಲ ಸರ್ಪ್ರೈಸ್ ಮಾಡ್ಕೋಬೇಕು, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಜಸ್ಟ್ ಊಟ ಆಯ್ತು, ಊಟ ಬಂದು ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ತಿನ್ಕೊಂಡು ಹಾಗೆ ಒಂದ್ ಸ್ವಲ್ಪ ಟಿವಿ ನೋಡೋಣ, ಬಿಗ್ ಬಾಸ್ ನೋಡೋಣ ಅಂತ ಕೂತಿದ್ದೀನಿ. ಮಕ್ಕಳು ಬಂದು ಚಿಂಟು ಟಿವಿ ನೋಡ್ತಾ ಇದಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಚಿಂಟು ಬಿಗ್ ಬಾಸ್ ಹಾಕೊಂಡು ಸ್ವಲ್ಪ ಹೊತ್ತು ನೋಡಿದ್ದು, ಆಮೇಲೆ ಎಡಿಟಿಂಗ್ ಇದೆ ಸ್ವಲ್ಪ, ನನಗೆ ಎಡಿಟಿಂಗ್ ಮುಗಿಸ್ಕೊಂಡು ಮಲ್ಕೊಂತೀನಿ. ಇವಾಗ ಟೈಮ್ ಬಂದು 8:45 ಆಗಿದೆ ಟೈಮು. ಇವತ್ತಿನ ವಿಡಿಯೋ ಮತ್ತು ಇವತ್ತಿನ ಡ್ರಿಂಕ್, ಹೆಲ್ದಿ ಡ್ರಿಂಕ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಯಾವಾಗ ಸಿಗ್ತೀನಿ. ಓಕೆನಾ? ಬಾಯ್ 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 ಹೇಳಮ್ಮ. ಡಾಲು ಮನೆ ಏನು? ನಾಳೆ ಯಾವಾಗ ಸಿಗೋಣ? ಬಾಯ್ ಬಾಯ್. ಓಕೆ, ಬಾಯ್ ಬಾಯ್. ಓಕೆ ಓಕೆ, ಬಾಯ್ ಬಾಯ್.